ജിസ്മി ഷംസീർ. അപ്പോൾ നമ്മൾ ഇന്ന് പ്രതിപാദിക്കുന്ന വിഷയം കർണാടക ആയിട്ട് ബന്ധപ്പെട്ട ഒരു വിഷയമാണ്. പ്രചാരണമാണ് ചെറിയ വിഷയമാണ്. അതായത് KSRTC കർണാടക RTC ആയിട്ടുള്ള വിഷയമാണ്. അപ്പോൾ ഞാനിത് കന്നഡത്തിലാണ് പറയുന്നത്, ജസ്റ്റ് ഒന്ന് ലാംഗ്വേജ് മാറ്റുന്നുണ്ട്, കന്നഡ ആക്കുന്നുണ്ട്. അപ്പോൾ എൻ്റെ മലയാള പ്രേക്ഷകർ, ഞാൻ ലാസ്റ്റ് ഈ വീഡിയോൻ്റെ അവസാനം പിന്നെ മലയാളത്തിൽ പറയുന്ന വിഷയം എന്നുള്ളത്. അപ്പോൾ ഒന്നേ സമയത്ത് ലൈക്ക് ചെയ്യാൻ മറക്കണ്ട. നല്ല സ്നേഹിതരെ, ನಾನು ಇವತ್ತು ಹೇಳ್ತಿರೋದಂದ್ರೆ, ನೀವು KSRTCಯಲ್ಲಿ ಡೈಲಿ ಇಲ್ಲ ವೀಕ್ಲಿ ಇಲ್ಲ ಮಂತ್ಲಿ ನೀವು ಹೆಂಗಾದರೂ ಆಗ್ಬಿಟ್ಟು ನೀವು ಟ್ರಾವೆಲ್ ಮಾಡ್ತೀರಾ, ಕರೆಕ್ಟಾಗಿ ಪ್ರಯಾಣ ಮಾಡ್ತೀರಾ. ನೀವು ಮಾಡಬೇಕಾದ್ರೆ ಬಸ್ ಮುಂದಗಡೆ ಒಂದು ಬರೆದಿರ್ತಾರೆ, ಟಿಕೆಟನ್ನು ಕೇಳಿ ಪಡೆಯಿರಿ. ಏನು ಕರ್ಮ ಅಂತ ಗೊತ್ತಿಲ್ಲ. ಟಿಕೆಟನ್ನು ಕೇಳಿದ್ರೂ ಕೂಡ ಕಂಡಕ್ಟರ್ ನಿಮಗೆ ಟಿಕೆಟ್ ಕೊಡಲ್ಲ, ಕರೆಕ್ಟಾಗಿ ಇನ್ನೊಂದು ಟೈಮಲ್ಲಿ. ಮತ್ತು ಅಲ್ಲಿ ಬರ್ದಿರೋದು ಟಿಕೆಟನ್ನು ಕೇಳಿಬಿಡ, ಅದ್ರ ಪಕ್ಕದಲ್ಲಿ ನನ್ನ ಪ್ರಕಾರ ಬರೀಬೇಕು. ಏನಂತ ಗೊತ್ತಾ, ಕಂಡಕ್ಟ್ರೇ ದಯವಿಟ್ಟು ನಮ್ಮ ಚೇಂಜು ವಾಪಸ್ ಕೊಟ್ಬಿಡಿ ಅಂತ. ಯಾಕಂದರೆ ನೀವು ಟಿಕೆಟ್ ತೆಗಿಬೇಕಾದ್ರೆ ನೀವು 100 ರೂಪಾಯಿ ಕೊಟ್ಟನು, 500 ರೂಪಾಯಿ ಕೊಟ್ಟನು, 10 ರೂಪಾಯಿ ಕೊಟ್ಟನು, ಅವ್ರು ಬ್ಯಾಲೆನ್ಸ್ ಕೊಡಲ್ಲ ನಿಮಗೆ. ಅವ್ರ ಬ್ಯಾಗಲ್ಲಿ ಬ್ಯಾಲೆನ್ಸ್ ಇರುತ್ತೆ, ಆದ್ರೂ ಅವ್ರು ನಿಮಗೆ ಬ್ಯಾಲೆನ್ಸ್ ಕೊಡಲ್ಲ. ಏನು ಮಾಡ್ತಾರೆ ಗೊತ್ತಾ, ಕಿವಿಯಿಂದ ಪೆನ್ ತೆಗ್ದುಬಿಟ್ಟು ಸಿಟಿ ಹಿಂದ್ಗಡೆ ಬರೀತಾರೆ 5 ರೂಪಾಯಿ ಇಲ್ಲ 95 ರೂಪೀಸ್ ಇಲ್ಲ ಅಂದರೆ 495 ರೂಪೀಸ್ ಆ ಥರ ಬರೆದ್ಬಿಟ್ಟು ನಿಮ್ಗೆ ಕೊಡ್ತಾರೆ. ಅದು ಯಾಕಂತ ಗೊತ್ತಾ, ಒಬ್ಬೊಬ್ಬರು ಇಳಿಬೇಕಾದ್ರೆ ಕೇಳಲ್ಲ, 5 ರೂಪಾಯಿ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಇನ್ನೊಬ್ಬರು 95 ರೂಪೀಸ್ ಕೊಟ್ಟು ಅವ್ರು ಮರ್ತು ಹೋಗ್ತಾನೆ, ಇಳಿದ್ಬಿಟ್ಟು ಹಂಗೆ ಹೋಗ್ತಾರೆ. ಬಸ್ಸಲ್ಲಿ ಹೋದ್ಮೇಲೆ ಅಯ್ಯೋ ನಾನು ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಅದು ಹೋಯ್ತಾ, ಇದೆ ಇಷ್ಟೇ ಕತೆ. ಅದಕ್ಕೆ ಅವರು ಚೀಟಿ ಹಿಂದ್ಗಡೆ ಬರೆಯೋರು, ಯಾಕಂದರೆ ಒಂದು 50 ರೂಪಾಯಿ ಕೊಟ್ಟು ಅವ್ರು ಒಂದು 50 ಜನ ಮರ್ತೋದ್ರೆ ಸಿಕ್ತಾ, ಸಂಬಳಕ್ಕಿಂತ ಜಾಸ್ತಿ ಬಂತು ಇಲ್ಲಿ ಆ ಥರ. ಅದಕ್ಕೆ ನಾನು ಹೇಳ್ತಿರೋದು, ದಯವಿಟ್ಟು ನೀವು ಚಿಲ್ಲರೆ ಕೇಳಿ ಪಡೆಯಿರಿ, ಟಿಕೆಟ್ ನಿಸ್ಕೊಳ್ಬೇಕು, ಅರ್ಥ ಆಯ್ತಾ? ಯಾಕಂದರೆ ಫೈನ್ ಟಿಕೆಟ್ ಚೆಕ್ಕಿಂಗ್ ಅವ್ರು ಬರ್ತಾರೆ, ಬಂದ್ಬಿಟ್ಟು ಮೊದಲಿಡೋದು ನಿಮ್ಮನ್ನು ಪ್ರಯಾಣಿಕರನ್ನ, ಅವ್ರ ಹತ್ರ ಫೈನ್ ವಸೂಲು ಮಾಡ್ತಾರೆ. ಒಂದು 5% ಅಷ್ಟೇ ಕಂಡಕ್ಟರ್ ಹತ್ರ ತಗೊಳ್ಳೋದು, ಮೀನ್ಸ್ ಒಂದು 95 ಜನ ಇಟ್ಕೊಂಡ್ರೆ ಒಂದು 5 ಜನ ಕಂಡಕ್ಟರ್ ಇಟ್ಕೊಳ್ತಾರೆ, ಅವ್ರ ಹತ್ರ ಇದು ಮಾಡ್ತಾರೆ. ತಪ್ಪು ನಮ್ಮದಲ್ಲ, ಯಾಕಂದರೆ ಟಿಕೆಟ್ ಕೇಳಿದ್ರೂ ಕೂಡ ಅವ್ರು ಕೊಡ್ತಾ ಇಲ್ಲ, ನೀವು ಇಸ್ಕೊಳ್ಬೇಕು ಅವ್ರ ಹತ್ರ. ಅದಕ್ಕೆ ಒಂದು ವೀಕ್ಲಿ ಒಂದು 2-3 ದಿನ ಆದರೂ ಅವರು ಇದು ಆಫೀಸಸ್ ಬಂದುಬಿಟ್ಟು ಚೆಕ್ ಮಾಡಬೇಕು, ಆವಾಗ ಇದು ನಿಲ್ಲುತ್ತೆ, ಇಲ್ಲ ಅಂದರೆ ನಿಲ್ಲಲ್ಲ. ಯಾವಾಗ ನಾನು 2 ತಿಂಗಳು ಮುಂಚೆ ಬೆಂಗಳೂರು ಹೋದಾಗ ಒಂದು ಲೇಡಿ ಒಬ್ಬರು ನಾಗವಾರದಿಂದ ಏನೋ ಫೈಟ್ ಮಾಡ್ತಿದ್ರು, ಅವ್ರಿಗೆ 5 ರೂಪಾಯಿ ಚೇಂಜ್ ಕೊಟ್ಟಿಲ್ಲ, 15 ರೂಪಾಯಿ ಟಿಕೆಟು, 20 ರೂಪಾಯಿ ಕೊಟ್ಟರು, 5 ರೂಪಾಯಿ ಕೊಟ್ಟಿಲ್ಲ. ನಾನು ಅವ್ರ ಕಡೆಯಲ್ಲಿ ಅಲ್ಲದು ಕೇಳಿ ಇಸ್ಕೊಳ್ಬೇಕು ಅವ್ರ ಹತ್ರ, ಅಷ್ಟೇ ಹೇಳ್ತಿರೋದು. ಯಾಕಂದರೆ ಒಂದು 100 ಜನದು 5 ರೂಪಾಯಿ ಹೋದರೆ ಎಷ್ಟು ದುಡ್ಡಾಯ್ತು ನೋಡಿ, ಸಂಬಳಕ್ಕಿಂತ ಜಾಸ್ತಿ ಬಂತ. ಗೌರ್ಮೆಂಟ್ ಜಾಬ್ ಅವ್ರದ್ದು, ಅದನ್ನು ಕೂಡ ಅವ್ರು ಕಿತ್ಕೊಳ್ತಾರೆ ಜನದಿಂದ, ನೀವು ಅದು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಇನ್ನೊಂದು ವಿಷಯ ಅಂದರೆ, ನೀವು ಇಳಿಬೇಕಾದ್ರೆ ನಿಮ್ಮ ಟಿಕೆಟ್ ಅವ್ರು ಕೇಳ್ತಾರೆ, ಒಂದು 50 ರೂಪಾಯಿ 100 ರೂಪಾಯಿ ಟಿಕೆಟ್ ಆದರೂ ಟಿಕೆಟ್ ಕೊಡಿ ಅಂತ ಕೇಳ್ತಾರೆ. ದಯವಿಟ್ಟು ನೀವು ಕೊಡಿ, ಟಿಕೆಟ್ ಕೊಡಬಾರ್ದು ಅವ್ರಿಗೆ. ನೀವು ಟಿಕೆಟ್ ಇಸ್ಕೊಂಡ್ಬಿಟ್ಟು ಏನು ಮಾಡಬೇಕು ಗೊತ್ತಾ, ಟಿಕೆಟ್ ಹಿಂಗೆ ಅರ್ಥ ಆಗಬೇಕು, ಅರ್ಥ ಆಗ್ಬಿಟ್ಟು ಅವ್ರು ಕೊಡಬೇಕು, ಅವಾಗ ಚೆನ್ನಾಗಿ ಗೊತ್ತಾಗುತ್ತೆ ಏನು ಸಮಸ್ಯೆ ಅಂತ. ಅದಕ್ಕೆ ನಾನು ಹೇಳ್ತಿರೋದು, ನೀವು ಇದು ತುಂಬ ಇಂಪಾರ್ಟೆಂಟ್ ವಿಷಯ, ದುಡ್ಡು ಜಾಸ್ತಿ ಬರ್ತಾಯಿದೆ. ಇಲ್ಲ ಅಂದರೆ ಡೈಲಿ ಡೈಲಿ ಬಂದ್ಬಿಟ್ಟು ಚೆಕ್ ಮಾಡಬೇಕು ಆಫೀಸಸ್ಸು. ಒಂದು ಮುಂಚೆ ತುಂಬ ಮುಂಚೆ TV9 ಬಂದಿರೋ ಒಂದು ನ್ಯೂಸ್ ನಾನು ತೋರಿಸಿ ನಿಮಗೆ ಬೇಕಾದರೆ, ಯಾಕಂದರೆ ಕಾಪಿರೈಟ್ ಇಶ್ಯೂ ಇರುತ್ತೆ ನೋಡಿ. ಟಿಕೆಟ್ ಕೇಳಿದ್ರು ಕೂಡ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇರೋದು ಅವರು ನಿಮಗೆ ನೋಡಿ, ನೀವೇ ನೋಡ್ಕೊಳ್ಳಿ. 3-3 ಸಲ ಕೇಳಿದ್ರು ಕೊಟ್ಟಿಲ್ಲ ಅಂತ, 3 ಸಲ ಇಲ್ಲ 5 ಸಲ ಕೇಳಿದ್ರು ಕೊಡಲ್ಲ. ಮತ್ತು ನಿಮ್ಮ ಹತ್ರ ಹೇಳ್ತಾರೆ ಟಿಕೆಟ್ ಸಿಕ್ಕಿರೋ ಟಿಕೆಟ್ ಕೊಡ್ತಾರೆ 15 ರೂಪಾಯಿದು, ಅವ್ರ ಹೇಳ್ತೀನಿ 10 ರೂಪಾಯಿ ಕೊಟ್ಟರು ಸಾಕು 5 ರೂಪಾಯಿ ಇಸ್ಕೊಳ್ಳಿ ಅಂತ. ಬೇಡಪ್ಪ 5 ರೂಪಾಯಿ, ನೀವು 15 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ಇಸ್ಕೊಳ್ಳಿ. 95%ಅಲ್ಲಿ ಒಂದು 5% ಪ್ರಯಾಣಿಕರು ಮಾತ್ರ ಮೋಸ ಮಾಡೋದು. ಬಸ್ಸಲ್ಲಿ 50 ಜನ ಇದ್ದರೆ 50 ಜನ ಮೋಸ ಮಾಡಲ್ಲ, ಒಂದು 2-3 ಜನ ಇರ್ತಾರೆ ಕಾಮಂಡದು. ಬಟ್ ಕಂಡಕ್ಟ್ರು ತುಂಬ ಮೋಸ ಮಾಡ್ತಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಟಿಕೆಟು ಕೇಳಿ ಪಡೆಯಿರಿ, ನಿಮ್ಮ ಚೇಂಜನ್ನು ಕೇಳಿ ಪಡೆಯಿರಿ, ನಿಮ್ಮ ಹತ್ರ ಇರೋ ಟಿಕೆಟ್ ಅವ್ರಿಗೆ ವಾಪಸ್ ಕೊಡಬೇಡಿ. ಓಕೆ, ಅರ್ಥ ಆಯ್ತಾ? ಇಷ್ಟೇ ನನಗೆ ಹೇಳ್ತಿರೋದು. ಓಕೆ, ನಾನು ಇದು ಕನ್ನಡದಲ್ಲಿ ಹೇಳ್ತೀನಿ, ವಾಚಸ್ ಜಾಸ್ತಿ ಇರೋದು ಮಲಯಾಳದವರು, ಅದಕ್ಕೆ ನಾನು ಮಲಯಾಳದಲ್ಲೂ ಸ್ವಲ್ಪ ಹೇಳ್ಕೊಡ್ತೀನಿ. ವಿಷಯವೊಂದು ಇಲ್ಲ ಇದಾನ. ಅಪ್ಪ ನಿಮ್ಮ ಬೆಂಗಳೂರಲ್ಲ ಮಲಯಾಳಿಗೆ ಮತ್ತುಳ್ಳ ಆಳ್ಕಾರ ಹೋಗಿ ಬಸ್ಸಲ್ಲಿ ಯಾತ್ರ ಏನು ಆಳ್ಕಾರ, ಅಪ್ಪ ಕೇರಳದಲ್ಲಿ ಅಂತ ಸಂಭವ ಇಲ್ಲ, ಕುರವ ವಳರೆ ರೇರಾನ. ಕಾರಣ ಈ ಟಿಕೆಟಿನ ಬ್ಯಾಕಿಲ್ ಇಂಗೇ ಐದು പരിപാടിണ്ട് കർണാടകയിൽ. കൂടുതലും എത്ര പൈസ കൊടുത്താൽ ടിക്കറ്റിൻ്റെ ബാക്കിലേത്, അപ്പോൾ ആ ഒരു പരിപാടി
പിന്നെ നിങ്ങൾ ചോദിച്ചിട്ട് തന്നെ വാങ്ങണം ടിക്കറ്റ്, അവരോട് ചോദിച്ച് വാങ്ങുക. ടിക്കറ്റ് തരൂല, പിന്നെ ഓഫീസിൽ വേണ്ട നമുക്ക് ഫൈൻ ഇട്ടു. ആവശ്യമില്ലാണ്ട് നമ്മൾ പൈസ കൊടുക്കുന്നതാണ്. 5 രൂപയിൽ 50 രൂപ 500 രൂപയിലും പോകുന്ന നമ്മുടെ പൈസയാണ്. 95% യാത്രക്കാരിൽ നിന്നാണ് പൈസ ഈടാക്കുന്നത്. ഏതോ ഒരു മാസ റിപ്പോർട്ടുണ്ട് 8 ലക്ഷം രൂപ അങ്ങനെ ഈടാക്കുന്നിട്ട് നമ്മൾ തന്നെ വെറുതെ പൈസ കൊടുക്കുന്നത്. അതുകൊണ്ട് നിങ്ങൾ ചേഞ്ചും ടിക്കറ്റും നിങ്ങൾ ചോദിച്ച് വാങ്ങണം. അതുപോലെ തന്നെ ഈ തിരിച്ചിറങ്ങുന്ന സമയത്ത് നിങ്ങളോട് ടിക്കറ്റ് ചോദിക്കും കണ്ടക്ടർ കൊണ്ടാന്നിട്ട്. ഒരു തരത്തിലും കൊടുക്കാൻ പാടില്ല അവർക്ക്, കാരണം അവർ ഗവൺമെൻറ് ഉദ്യോഗസ്ഥന്മാരാണ്. അതായത് അവർ കർണാടക സർക്കാർ അണ്ടറിൽ വർക്ക് ചെയ്യുന്ന വർക്കേഴ്സ് ആയിരിക്കും. അവർക്ക് ഓൾറെഡി ശമ്പളമുണ്ട്. ശമ്പളത്തിനെക്കാട്ടും കൂടുതൽ ഗിംബളം കിട്ടുമ്പോൾ എന്ത് ചെയ്യാം? 20,000 ശമ്പളമാണെങ്കിൽ 50,000 മറ്റേ വഴിയിലോട്ട് വരുന്നുണ്ട്. ഒരു ഉദാഹരണം പറയുന്നതാണ്. അതുകൊണ്ട് നിങ്ങൾ ദയവായിട്ട് ഈ ഒരു കാര്യം ശ്രദ്ധിക്കുക. ഈ ഒരു കാര്യങ്ങളിൽ എത്തിക്കണം എന്നുള്ള ഉദ്ദേശത്തോടു കൂടി മാത്രമാണ് ഈ വീഡിയോ ചെയ്യുന്നത്. അപ്പോൾ ഓക്കെ, ബൈ. ഇഷ്ടപ്പെട്ടാൽ വീഡിയോ ലൈക്ക് ചെയ്യുക, അതുപോലെ തന്നെ മാക്സിമം ഷെയർ ചെയ്യുക. എല്ലാ ഭാഗത്തും മലയാളികളും കന്നഡക്കാരും